ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮತ್ತೆ ಒಂದು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಅಮ್ಮನ ಮನೆಯಿಂದ. ಸೊ ಈ ವ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಬನ್ನಿ, ಇವತ್ತಿನ ದಿನಾನ ಶುರು ಮಾಡೋಣ. ನೋಡೋಣ ಇವತ್ತು ಹೇಗಿರುತ್ತೆ, ಇವತ್ತು ಏನೇನು ಮಾಡ್ತೀವಿ, ಅಮ್ಮ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡ್ತಾರಾ ಅಂತಲೂ ನೋಡೋಣ. ಓಕೆನಾ? ಸೊ ಇವಾಗ ನಾನು ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೆಂಡ ತಡಿಯ ಮಾಡಿದ್ರು ಅಮ್ಮ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಆ್ಯಂಡ್ ಅದ್ರ ಜೊತೆಗೆ ದೋಸೆ ಕೂಡ ಇತ್ತು. ಸೊ ಕೆಂಡ ತಡಿಯ ಮತ್ತು ಕೆಂಡ ತಡಿಯ ಅಂತ ಹೇಳ್ತೀವಿ ನಾವು, ಅದ್ರ ಜೊತೆಗೆ ದೋಸೆ. ನಾನು ಆಲ್ರೆಡಿ ಇದ್ರ ರೆಸಿಪಿ ಶೇರ್ ಮಾಡಿದ್ದೆ, ನೀವು ನೋಡಿರ್ಬೋದು. ಲಾಂಗ್ ಬ್ಯಾಕ್ ಒಂದ್ಸರಿ ಶೇರ್ ಮಾಡಿದೆ, ನೋಡಿಲ್ಲ ಅಂತಂದರೆ ನೋಡಿ. ಓಕೆನಾ? ನಮ್ಮ ಚಾನಲಲ್ಲಿ ಲಿಂಕ್ ಇರುತ್ತೆ, ನಾನು ಆದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಲಿಂಕನ್ನು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನೋಡಿ, ಇಲ್ಲಿ ನನ್ನ ತಂಗಿಗೆ ಆ್ಯಕ್ಚುಲಿ ಎಕ್ಸಾಮ್ ಇತ್ತು. ಸೊ ಅವಳೋದಕ್ಕೆ ಓದೋದಕ್ಕಿಂತೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾಳೆ. ಬಟ್ ಪಾಪು ನೋಡಿಲ್ಲಿ ಕಿತಾಪತಿ ಮಾಡ್ತಾ ಇದ್ದಾಳೆ. ಅವಳ ಕೈಯಿಂದ ಅವಳ ಪೌಚ್ ಆಗಿರ್ಬೋದು, ಪೆನ್ ಎಲ್ಲ ಇಳ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಚೆಲ್ಲಬಿಲ್ಲಿ ಮಾಡ್ತಾ ಇದ್ದಾಳೆ. ತುಂಬ ತರಲೆ ಆಗಿಬಿಟ್ಟಿದ್ದಾಳೆ. ಇಲ್ಲಿ ಬಂದರೆ ಸ್ವಲ್ಪ ಜಾಸ್ತಿನೇ ತರಲೆ ಮಾಡ್ತಾಳೆ. ಮಕ್ಳಿಗೆ ಹೆಂಗೆ ಅಂತಂದರೆ ಜನ ಜಾಸ್ತಿ ಇದ್ದರೆ ಜಾಸ್ತಿ ಖುಷಿಯಾಗುತ್ತೆ. ಸೊ ನಮ್ಮ ಮನೇಲಿ ಅಂದರೆ ನಾವು 3-4 ಜನ ಇರ್ತೀವಿ ಅಲ್ವಾ. ಸೊ ಹಂಗಾಗಿ ಅವಳಿಗೆ ಜಾಸ್ತಿ ಎಲ್ಲ ಕಡೆ ಎತ್ಕೊಂಡು ಹೋಗಿ ಎಲ್ಲ ಮಾಡೋದಿಲ್ಲ ಅಲ್ವಾ ಅಷ್ಟೊಂದು. ಸೊ ಬಟ್ ಇಲ್ಲಿ ಬಂದಾಗ ಚಿಕ್ಕಿ ಇರ್ತಾನೆ, ಮಾವ ಇರ್ತಾನೆ. ಸೊ ಅವರು ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡಿಸ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಜಾಸ್ತಿನೇ ಖುಷಿಯಾಗುತ್ತೆ, ಸ್ವಲ್ಪ ಜಾಸ್ತಿನೇ ತರಲೆ ಕೂಡ ಮಾಡ್ತಾಳೆ. ಆ್ಯಂಡ್ ಇವತ್ತು ಅಷ್ಟೊಂದು ಮಳೆ ಇರಲಿಲ್ಲ. ಸೊ ಹಾಗೆ ಪಾಪು ಮತ್ತು ನನ್ನ ತಮ್ಮ ಇಲ್ಲಿ ವಾಕಿಂಗ್ ಹೋಗ್ತಾ ಇದ್ದಾರೆ, ಅವಳಲ್ಲಿ ಕರ್ಕೊಂಡು ಹೊರಗಡೆ ಬಂದಿದ್ದ ಅವನು. ಸೊ ಅವಳಿಗೆ ಈ ಥರ ಟೈಮ್ ಅಂತ ಏನೂ ಇಲ್ಲ ನೋಡಿ. ನಾನಂದರೆ ಸಂಜೆ ಹೊತ್ತು ಒಂದ್ಸರಿ, ಬೆಳಗ್ಗೆ ಒಂದ್ಸರಿ ಅಂತ ಲೆಕ್ಕ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇಲ್ಲಿ ಬಂದರೆ ಹಂಗೆಲ್ಲ ಟೈಮ್ ಏನೂ ಇಲ್ಲ, ಹಂಗಂಗೆ ಎಲ್ಲ ಟೈಮಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಅವಳಿಗೂ ಖುಷಿ. ಸೊ ಅವಳು ಕೂಡ ವಾಕಿಂಗ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇವತ್ತು ಅಮ್ಮ ಇಲ್ಲೊಂದು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ಇದೇನು ರೆಸಿಪಿ ಅಂತಂದರೆ ಒಂದು ಸ್ನ್ಯಾಕ್ಸ್ ರೆಸಿಪಿ, ಸಂಜೆ ಹೊತ್ತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ ಸ್ನ್ಯಾಕ್ ರೆಸಿಪಿ. ಸೊ ಇದೇನಂತಂದರೆ ಖಾರ ಕಡ್ಡಿ ಅಂತ ಹೇಳ್ತೀವಿ ನಾವು, ನಮ್ಮ ಕಡೆ ಎಲ್ಲ ಮಾಡ್ತಾರೆ ಇದನ್ನು ಜಾಸ್ತಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಇಲ್ಲಿ ಒಂದು ಇಡಿ ಹಾಕುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ನುಣ್ಣಕ್ಕೆ ಪೇಸ್ಟ್ ಆಗೋದಿಲ್ಲ ಅಂತಂದಾಗ ನಾವು ಈ ಥರ ಅದನ್ನು ಸೋಸ್ಕೊಳ್ತಾ ಇದ್ದೀವಿ, ಸ್ವಲ್ಪ ನೀರು ಹಾಕ್ಬಿಟ್ಟು. ಬಿಕಾಸ್ ಇದು ಖಾರದ ಕಡ್ಡಿ ನಾವು ಒತ್ತಬೇಕಂದ್ರೆ ಇಲ್ಲಾಂತಂದರೆ ಇದು ಬ್ಲಾಕ್ ಆಗಿಬಿಡುತ್ತೆ, ಆ ಹೋಲ್ಸ್ ಇರುತ್ತೆ ಅಲ್ವಾ ಮೆಷಿನ್, ನಾವು ಮುಟ್ಟೇನಿರುತ್ತೆ ಅದರದ್ದು. ಸೊ ಹಾಗಾಗಿ ಇದನ್ನು ರಸ ಮಾತ್ರ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಇವಾಗ ಜೀರಿಗೆ ಒಂದು ಸಣ್ಣ ಪೀಸ್ ಆಗುವಷ್ಟು ಇಂಗನ್ನು ಸೇರಿಸಿದ್ದಾರೆ. ಅದ್ರ ಜೊತೆಗೆ ಒಂಚೂರು ಖಾರದ ಪುಡಿ, ನಿಮಗೆ ಒಂದು ಎಷ್ಟು ಖಾರ ಬೇಕು ಅಷ್ಟು ನೋಡ್ಕೊಂಡು. ಜಾಸ್ತಿ ಖಾರ ಇದ್ರೆ ಖಾರದ ಕಡೆ ಅಷ್ಟು ಟೇಸ್ಟ್ ಆಗೋದಿಲ್ಲ. ಒಂದೆರಡು ಕಡೆ ತಿಂದ ತಕ್ಷಣ ನಿಮಗೆ ಅದೊಂಥರ ಗಂಟಲೆಲ್ಲ ಒಂಥರ ಉರಿ ಉರಿ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಒಂದು ಲೈಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಚಿಲ್ಲಿ ಪೌಡರು, 2 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದಾರೆ. ಇದೊಂದು ಲೈಟ್ ಸ್ವೀಟು, ಖಾರನೇ ಬ್ಯಾಲೆನ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಕ್ಕರೆ ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವೇನು ಬೆಳ್ಳುಳ್ಳಿನ ಸ್ವಲ್ಪ ರಸ ತೆಗ್ದು ಹಾಕಿದ್ದೀವೋ ಅದೇ ಥರ ನೀವು ಈರುಳ್ಳಿ ಕೂಡ ಹಾಕ್ಕೋಬೋದು. ಬಟ್ ರಸ ಮಾತ್ರ ಹಾಕಬೇಕಾಗತ್ತೆ. ಹಾಗೇನೆ ಪೇಸ್ಟ್ ಮಾಡಿಬಿಟ್ಟು ಹಾಕಿದ್ರೆ ನಿಮಗೆ ಒತ್ತೋವಾಗ ಸಿಡಿಯೋ ಚಾನ್ಸಸ್ ಇರುತ್ತೆ, ಎಲ್ಲಾದರೂ ಪೀಸಸ್ ಇದ್ದರೆ. ಆ್ಯಂಡ್ ಅದು ಕಣ್ಣು ಇರುತ್ತೆ ಅಲ್ವಾ, ಅದು ಕೂಡ ಬ್ಲಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಅದರ ರಸ ಮಾತ್ರ ಹಾಕ್ಕೋಬೇಕು. ನಾವಿವತ್ತು ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀವಿ, ನೀವು ಬೇಕಂದರೆ ಈರುಳ್ಳಿ ರಸ ಕೂಡ ಸೇರಿಸ್ಕೋಬೋದು, ಒಂದೊಳ್ಳೆ ಫ್ಲೇವರ್ ಇರುತ್ತೆ ಈ ಖಾರದ ಕಡ್ಡಿ. ಸೊ ಇವಾಗ ಆ ನೀರಲ್ಲಿರುವಂಥ ಹಿಂಗೆಲ್ಲ ಕರಗಿದೆ ಅಂತಂದಾಗ ಇವಾಗ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಕಾರ್ನ್ಫ್ಲೋರ್ 1/2 ಕಪ್ ಇದ್ದರೆ ಕಡಲೆ ಹಿಟ್ಟು 1 ಕಪ್ ಇರಬೇಕು ಆ ಥರ. ಈ ಥರ ಇವಾಗ ಕಡಲೆ ಹಿಟ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಲ್ರೆಡಿ ಸ್ವಲ್ಪ ನೀರಿದೆ, ನೋಡಿಕೊಂಡು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಮತ್ತೆ ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸೋದಕ್ಕಾಗೋದಿಲ್ಲ. ಮುಂಚೆನೇ ನೀವು ಎಷ್ಟು ಬೇಕು ಅಷ್ಟನ್ನು ನೀರಲ್ಲಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು. ಬಿಕಾಸ್ ಅದು ಆಮೇಲೆ ಗಟ್ಟಿಯಾಗಿ ಹಿಟ್ ಮಾಡ್ತೀವಲ್ವ, ಸೊ ಅದು ಮತ್ತೆ ಮಿಕ್ಸ್ ಆಗೋದಿಲ್ಲ ನೀಟಾಗಿ ನಿಮಗೆ. ಸೊ ಆಲ್ರೆಡಿ ನೀರಿರೋದ್ರಿಂದ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಳ್ಬೇಕು.
ಹಂಗಂದ್ಬಿಟ್ಟು ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಅಂಟೋ ಥರ ಇರಬೇಕು, ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಡ್ರಾಪ್ ಬೀಳೋ ಥರ. ಸ್ಪೂನನ್ನು ಹಿಂಗೆ ಮಾಡಿದ್ರೆ ನಿಮಗೆ ಅದು ಡ್ರಾಪ್ ಡ್ರಾಪ್ ಆಗಿ ಬೀಳೋ ಥರ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ನೀರಾಗಿ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಕೂಡ ಬರೋದಿಲ್ಲ, ಆ್ಯಂಡ್ ಎಣ್ಣೆ ತುಂಬ ಇಳಿಯುತ್ತೆ. ಇವಾಗ ಅಮ್ಮ ಏನು ಮಾಡ್ತಾ ಇದ್ದಾರೆ, ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ, ಒಂದು ಸ್ವಲ್ಪ ಕೂಡ ಎಣ್ಣೆ ಇಳಿಯೋದಿಲ್ಲ, ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ. ಸೊ ಈ ಥರ ಇರಬೇಕು ನೋಡಿ ಕನ್ಸಿಸ್ಟೆನ್ಸಿ, ಕೈಗೆ ಅಂಟುತ್ತಾ ಇರಬೇಕು ಬಟ್ ಅದು ಚೆನ್ನಾಗಿ ಗಟ್ಟಿಯಾಗಿ ಇರಬೇಕು ಹಿಟ್ಟು ನೋಡಿ. ಈ ಥರ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಬರುತ್ತೆ ಖಾರದ ಕಡ್ಡಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಮನೆಯಲ್ಲಿ ಇರೋ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಒಂದೊಳ್ಳೆ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಕೂಡ ನೀವು ಮಾಡಿ ತುಂಬ ದಿನ ಇಟ್ಕೋಬೋದು. ಇದು ತುಂಬ ಕ್ರಿಸ್ಪಿಯಾಗಿ ತುಂಬ ದಿನದವರೆಗೂ ಹಾಗೆಯೇ ಇರುತ್ತೆ. ನಿಮಗೆ ಇದರಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಫ್ಲೇವರ್ ಬೇಡವೇ ಬೇಡ ಅಂತಂದರೆ ಅದನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು. ನಾರ್ಮಲ್ ನೀರಿಗೇ ಈ ಮಸಾಲ ಎಲ್ಲ ಹಾಕಿಬಿಟ್ಟು ಮತ್ತು ಈ ಹುಡಿಗಳನ್ನು ಹಾಕಿಬಿಟ್ಟು ಹಿಟ್ಟು ರೆಡಿ ಮಾಡ್ಕೋಬೋದು. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ನೋಡಿ, ಈ ಥರ ಇರಬೇಕು. ಸ್ಪೂನಲ್ಲಿ ಎತ್ಕೊಂಡಾಗ ಅದು ಅದಾಗಿ ಬೀಳೋ ಥರ ಇರ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿ ನಾವು ಹಿಂಗೆ ಕೆಳಗಡೆ ಮಾಡಿದ್ರೆ ಬೀಳೋ ಥರ ಇರಬೇಕು ಕನ್ಸಿಸ್ಟೆನ್ಸಿ, ನಿಮ್ಗೆ ಗೊತ್ತಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗಟ್ಟಿಯಾಗಿರಬೇಕು ಹಿಟ್ಟು, ಹಂಗಂತೂ ತೀರಾ ಗಟ್ಟಿಯಾಗಿದ್ರೂ ಚೆನ್ನಾಗಿ ಬರೋದಿಲ್ಲ. ಇದಂತೂ ತುಂಬ ಕರೆಕ್ಟಾಗಿರುವಂಥ ಕನ್ಸಿಸ್ಟೆನ್ಸಿ, ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ, ನಿಮಗೆ ತುಂಬ ಗಟ್ಟಿಯಾಗಿರೋದಿಲ್ಲ ಜಗಿಯುವಾಗ, ಸೊ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ ಈ ಥರ ಹುರುಳಿದೆ ಇಲ್ಲಿ. ಸೊ ಇದಕ್ಕೆ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉಜ್ಕೊ ಅಂದರೆ ಕ್ಲೀನಾಗಿ ಅದರ ಸವರ್ಕೊಳ್ತಾ ಇದ್ದಾರೆ ಒಳಗಡೆ, ಸ್ವಲ್ಪ ಚೆನ್ನಾಗಿ ಹಿಡ್ಕೊ ಅದನ್ನ ಎತ್ಕೊಳ್ದೆ ಇರಲಿ ಅಂತಂದ್ಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಬಿಟ್ಟು ಅದು ಪೂರ್ತಿ ತಿರುಗಿಸ್ಕೊಳ್ತಾ ಇದ್ದಾರೆ. ಇನ್ನು ಸ್ಪೂನ್ ಸಹಾಯದಿಂದ ಇದಕ್ಕೆ ನಾವಿವಾಗ ಖಾರದ ಕಟ್ಟಿ ಹಿಟ್ಟೇನು ಮಾಡಿಟ್ಟಿದ್ದೀವಿ ಅದನ್ನು ತುಂಬಿಕೊಳ್ಳೋದು ಅಷ್ಟೇ. ಸ್ಪೂನ್ ಸಹಾಯದಿಂದ ಈಸಿಯಾಗಿ ಹಾಕ್ಕೊಳ್ಬೋದು, ಸ್ವಲ್ಪ ಉದ್ದವಾಗಿರೋ ಸ್ಪೂನ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ, ಈಸಿಯಾಗಿ ಬೇಗ ತುಂಬಿಸ್ಕೊಳ್ಳೋದಕ್ಕಾಗತ್ತೆ, ಓಕೆನಾ. ಸೊ ಈ ಥರ ಫುಲ್ ಅದರೊಳಗಡೆ ಹಾಕ್ಬಿಟ್ಟು ಆಮೇಲೆ ಬಿಸಿ ಬಿಸಿಯಾಗಿರುವಂಥ ಎಣ್ಣೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಇವಾಗ ಈ ಥರ ಸರ್ಕಲ್ಲಾಗಿ ಬಿಟ್ಕೊಂಡ್ರೆ ಆಯಿತು, ನೀಟಾಗಿ ಸರ್ಕಲ್ಲಾಗಿ ಬರುತ್ತೆ. ಆಮೇಲೆ ಪುಡಿ ಮಾಡಿಕೊಂಡ್ರೆ ಆಯಿತು, ನಿಮಗೆ ಹಿಂಗೆ ಸೈಜಲ್ಲಿ ಬೇಕು ಆ ಥರ ಜಸ್ಟ್ ಹಿಂಗೆ ಮುಟ್ಟಿದ್ರೆ ಅದು ಪುಡಿ ಪುಡಿ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡಿ ಈ ಥರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಸ್ವಲ್ಪ ಅದು ಕ್ರಿಸ್ಪಿ ಆಗುವಾಗ ಆದ ನಂತರ ನೆಕ್ಸ್ಟ್ ಸೈಡ್ ಟರ್ನ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಮುದ್ದೆ ಆಗಿಬಿಡೋ ಚಾನ್ಸಸ್ ಇರುತ್ತೆ, ಚೆನ್ನಾಗಿ ಬೆಂದಿರಬೇಕು ಅದು. ಸೊ ಕ್ರಂಚಿಯಾಗಿದೆ ಅಂತ ಒಂದು ಸೈಡ್ ಅಂತಂದಾಗ ನೆಕ್ಸ್ಟ್ ಸೈಡ್ ಟರ್ನ್ ಮಾಡಿದ್ರೆ ಆಯಿತು. ಎರಡು ಕಡೆ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಬಿಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಖಾರದ ಕಡ್ಡಿ ರೆಡಿ ಆಗುತ್ತೆ. ಸೊ ಇದೊಂದು ಸಿಂಪಲ್ ಸ್ನ್ಯಾಕ್ ರೆಸಿಪಿ, ನೀವು ಯಾರಾದರೂ ಫಸ್ಟ್ ಟೈಮ್ ಎಲ್ಲ ಸ್ನ್ಯಾಕ್ಸ್ ಏನಾದರೂ ಈ ಥರ ಮಾಡಬೇಕು ಅಂತಂದರೆ ಈಸಿಯಾಗಿರುತ್ತೆ ಇದು ಮಾಡೋದಕ್ಕೆ ಕೂಡ. ಸೊ ಹಾಗಾಗಿ ಟ್ರೈ ಮಾಡ್ಬೋದು, ಓಕೆನಾ. ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ಚೆನ್ನಾಗಿ ಬಂತ ಏನು ಅಂತ, ಓಕೆನಾ. ಇವಾಗ ನೋಡಿ ಖಾರದ ಕಡಿ ಕೂಡ ರೆಡಿ ಆಗಿದೆ. ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಕ್ರಿಸ್ಪಿ ಆಗಿರುತ್ತೆ, ನಿಮ್ಗೆ ಹಾಕೋವಾಗಲೇ ಸೌಟ್ ಹಾಕೋವಾಗಲೇ ಗೊತ್ತಾಗುತ್ತೆ. ಆ್ಯಂಡ್ ಅದ್ರ ಮೇಲೆ ಗುಳ್ಳೆ ಬರೋದೆಲ್ಲ ನಿಂತಿದೆ ನೋಡಿ, ಇವಾಗ ರೆಡಿ ಆಗಿದೆ. ಸೊ ಇದ್ರ ಕಲರ್ ನಿಮ್ಗೆ ಒಂದು ಸ್ವಲ್ಪ ವೀಡಿಯೋದಲ್ಲಿ ಬೇರೆ ಥರ ಕಾಣಿಸ್ತಾ ಇದೆ, ಬಟ್ ಕಲರ್ ಆಲ್ಮೋಸ್ಟ್ ಒಂಥರ ಯೆಲ್ಲೋಯಿಶ್ ಗೋಲ್ಡನ್ ಕಲರಲ್ಲಿ ಇರುತ್ತೆ, ಓಕೆನಾ. ಸೊ ವೀಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಬಟ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಟೀ ಟೈಮ್ ಸ್ನ್ಯಾಕ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಬಿಸಿ ಆರದ ನಂತರ ಇದನ್ನು ಸ್ವಲ್ಪ ಈ ಥರ ನೋಡಿ ಪುಡಿ ಮಾಡಿಕೊಂಡು ಡಬ್ಬಿನಲ್ಲಿ ತುಂಬಿಸಿಟ್ಕೊಂಡ್ರೆ ಆಯಿತು, ಈಸಿಯಾಗಿ ಪುಡಿ ಆಗುತ್ತೆ. ತುಂಬ ಪುಡಿ ಪುಡಿ ಮಾಡೋ ಅವಶ್ಯಕತೆ ಇಲ್ಲ, ಲೈಟಾಗಿ ಈ ಥರ ಸೇವ್ ಎಲ್ಲ ಯಾವ ಥರ ಮಾಡ್ತೀರ ಅದೇ ಥರನೇ ಚೆನ್ನಾಗಿ ಗಾಳಿ ಆಡದೇ ಇರೋ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೆ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿ ಪಾಪು ಅಂತೂ ಹೊರಗಡೆ ಹೋಗೋದು, ಒಂದು ಚಪ್ಪಲ್ ಹಾಕಿದ್ರೆ ಸಾಕಾಗೋದಿಲ್ಲ ಅವಳಿಗೆ, ಎಲ್ಲ ದೊಡ್ಡವ್ರು ಏನು ಚಪ್ಪಲ್ ಇರುತ್ತೆ ಅದನ್ನೆಲ್ಲ ಹಾಕೋದಕ್ಕೆ ತುಂಬ ಆಸೆ ನೋಡಿ. ಇಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಚಪ್ಪಲಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ಅವಳಂತೂ ಬಿಡೋದೇ ಇಲ್ಲ, ದೊಡ್ಡವ್ರು ಚಪ್ಪಲಿ ಹಾಕ್ಬೇಕು ಅಂತ ತುಂಬಾ ಆಸೆ ಅವಳಿಗೆ. ಇವಾಗಂತೂ ಹಂಗೋ ಹೆಂಗೋ ಮಾಡ್ಕೊಂಡು ಅಜ್ಜಿ ಮತ್ತು ಮೊಮ್ಮಗಳು ಇವಾಗ ನೋಡಿ ವಾಕಿಂಗ್ ಹೊರಟಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ತುಂಬ ದಿನಗಳ ಹಿಂದೆ ನನಗೊಂದು ಕಮೆಂಟ್ ಬಂದಿತ್ತು, ಸೊ ನಿಮ್ಮ ಹೇರ್ ಕೇರ್ ರುಟೀನನ್ನು ಶೇರ್ ಮಾಡಿ ಅಂತಂದ್ಬಿಟ್ಟು. ನಾನು ಸ್ಪೆಷಲ್ಲಾಗಿ ಏನು ಹೇರ್ ಕೇರ್ ರುಟೀನ್ ಅಂತ ಏನೂ ಇಲ್ಲ, ನಾನೇನು ಫಾಲೋ ಮಾಡ್ತಾ ಇದ್ದೀನಿ ಸಿಂಪಲ್ ಸ್ಟೆಪ್ಸ್, ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ಟೆಪ್ಸ್ ಎಲ್ಲ ಮುಂಚೆ ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಕೂಡ ಇದೇ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಇದ್ದೆ, ಅಮ್ಮ ನನಗೆ ಹೆಂಗೆ ಹೇಳ್ಕೊಟ್ಟಿದ್ರು ಅದೇ ಥರ. ಸೊ ಬನ್ನಿ ಇವಾಗ ಅದನ್ನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ತಲೆಗೆಲ್ಲ ಚೆನ್ನಾಗಿ ನೋಡಿ ಎಣ್ಣೆ ಹಚ್ಚಿದ್ದಾರೆ ಅಮ್ಮ ಆಲ್ರೆಡಿ. ನಾನು ನನ್ನ ಹೇರ್ ಕೇರ್ ರುಟೀನನ್ನು ಕೇಳ್ತಾ ಇದ್ರಿ ಲಾಂಗ್ ಬ್ಯಾಕ್ ಒಂದು ವೀಡಿಯೋದಲ್ಲಿ. ಸೊ ಹಾಗಾಗಿ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ, ಮನೆಯಲ್ಲಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಟೈಮ್ ಕೂಡ ಆಗ್ತಾ ಇರಲಿಲ್ಲ ನನಗೆ. ತುಂಬ ಹೆಲ್ಪ್ ಆಗುತ್ತೆ. ಅಯ್ಯೋ, ನಾನು ಮುಂಚೆ ಎಲ್ಲ ಈ ಥರ ಹೇರ್ ವಾಶ್ ಮಾಡ್ಕೊತಾ ಇದ್ದೆ,
ಯಾವ ಥರ ಏನು ಹೇರ್ ಪ್ಯಾಕ್ ಎಲ್ಲ ಯಾವ ಥರ ಹಾಕ್ತಾ ಇದ್ದೆ ಅದನ್ನು ತೋರಿಸ್ತೇನೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಪಾಪ ಆದಮೇಲೆ, ಬಟ್ ಬಿಫೋರ್ ಅದಕ್ಕಿಂತ ಮುಂಚೆ ನಾನು ತುಂಬ ಆ ಥರ ಹೇರ್ ಪ್ಯಾಕ್ ಎಲ್ಲ ಹಾಕ್ತಾ ಇದ್ದೆ. ಓಕೆನಾ? ಸೊ ಹಾಗಾಗಿ ಆ ಹೇರ್ ಪ್ಯಾಕ್ ಏನು ಎತ್ತ ಅಂತ ಇವತ್ತು ಶೇರ್ ಮಾಡ್ತೀನಿ. ಸೊ ಲಾಂಗ್ ಬ್ಯಾಕ್ ಕೇಳಿದ್ರಿ ಅಲ್ವಾ, ಸೊ ಹಾಗಾಗಿ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಸ್ವಲ್ಪ ಒಂಥರ ಥ್ರೋಟ್ ಇನ್ನೊಂಥರ ಕಿರ್ಕಿರಿ ಇದೆ ಗಂಟಲಲ್ಲಿ. ಸೊ ಬನ್ನಿ. ಆ್ಯಂಡ್ ಇನ್ನೂ ಒಂದು ಏನಂದರೆ ಲೈಟಾಗಿ ಮಳೆ ಬರ್ತಾ ಇದೆ. ಸೊ ಬೇಗ ಹೋಗಿ ಹೇರ್ ಪ್ಯಾಕ್ಗೆ ಏನೇನು ಬೇಕು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ತೊಗೊಂಡು ಬರೋಣ. ನನ್ನ ತಂಗಿ ವೀಡಿಯೋ ಮಾಡ್ತೀನಿ ಅಂತ ಅಂದಿದ್ದಾಳೆ. ಸೊ ಬೇಗ ಹೋಗಿ ಎಲ್ಲನೂ ತೊಗೊಂಡು ಬರಬೇಕು. ಆ್ಯಂಡ್ ತಲೆಗೆ ನಾನು ಏನು ಎಣ್ಣೆ ಹಾಕಿದ್ದೀನಿ ಅಂತಂದರೆ ಕೊಬ್ಬರಿ ಎಣ್ಣೆ, ನಾರ್ಮಲ್ ತೆಂಗಿನ ಎಣ್ಣೆ ಇಲ್ಲಿ ನಮ್ಮ ಮನೆಯಲ್ಲೇ ಎಣ್ಣೆ ಅಂದರೆ. ಸೊ ನಾವು ಈ ಕಡೆ ಎಲ್ಲ ಆಲ್ಮೋಸ್ಟ್ ಕರಾವಳಿ ಸೈಡಲ್ಲಿರೋರೆಲ್ಲ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಮನೆಯಲ್ಲೇ ತೆಂಗಿನಕಾಯಿ ಎಲ್ಲ ಬೆಳಿತೀವಲ್ವ, ಅದನ್ನೇ ತೊಗೊಂಡೋಗಿ ಮಿಲ್ಲಲ್ಲಿ ಕೊಟ್ಬಿಟ್ಟು ತೆಂಗಿನ ಎಣ್ಣೆ ಮಾಡಿಸ್ಕೊಂಡು ತೊಗೊಂಡು ಬರ್ತೀವಿ. ಸೊ ಅದೇ ಎಣ್ಣೆನೇ ಹಾಕಿರೋದು. ಇಲ್ಲ ಅಂತಂದರೆ ನಾನು ನಮ್ಮ ಚಾನಲಲ್ಲಿ ವೀಡಿಯೋ ಹಾಕಿದ್ದೀನಿ ಅಲೋವೆರಾ ಆಯಿಲ್ ಮಾಡೋದು ಹೆಂಗೆ ಅಂತ. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡು ಅಲೋವೆರಾ ಹಾಕಿಬಿಟ್ಟು ಮಾಡೋದು ಒಂದು ಆಯಿಲು. ಹೇರ್ ಗ್ರೋತ್ಗೆ ಡ್ಯಾಂಡ್ರಫ್ ಇದ್ದರೆ, ಹೇರ್ ಏನು ಹೇರ್ ಫಾಲ್ ಆಗ್ತಾ ಇದ್ದರೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆ ಆಯಿಲ್ ಕೂಡ ಹಚ್ಕೊಳ್ತೀನಿ ನಾನು. ಇಲ್ಲ ಅಂತಂದರೆ ನಾನಿವಾಗ ನಾರ್ಮಲ್ ಆಗಿರೋವಂಥ ಕೊಬ್ಬರಿ ಎಣ್ಣೆ, ಹಸಿ ಎಣ್ಣೆನೇ, ಬಿಸಿ ಮಾಡಿಲ್ಲ ಏನೂ ಅಲ್ಲ, ಹಾಗೇ ಹಚ್ಕೊಳ್ಳೋದು. ಸೊ ಇವತ್ತು ನಾನು ಜಸ್ಟ್ ಕೊಬ್ಬರಿ ಎಣ್ಣೆ ಮಾತ್ರ ಹಚ್ಚಿರೋದು, ಅಲೋವೆರಾ ಆಯಿಲ್ ಅಲ್ಲ. ಸೊ ಅದನ್ನು ಹಚ್ಕೊಂಡು ಆಗಿದೆ, ಬೆಳಗ್ಗೆನೆ ಹಚ್ಕೊಂಡಿದ್ದೀನಿ. ಇವತ್ತು ತುಂಬ ಬೇಗನೆ ಹಚ್ಬಿಟ್ಟಿದ್ದಾರೆ ಅಮ್ಮನೇ ಹಚ್ಚಿರೋದು. ಸೊ ಹಂಗಾಗಿ ಆ್ಯಂಡ್ ಬನ್ನಿ ಇವಾಗ ಫಸ್ಟು ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಹೋಗೋಣ ನನ್ನ ತಂಗಿ. ಆ್ಯಂಡ್ ಅವಳಿಗೂ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಎಲ್ಲರಿಗೂ ಕೋಲ್ಡ್ ಆಗಿಬಿಟ್ಟಿದೆ ಮಳೆಗೆ. ಸೊ ಬನ್ನಿ ಹೋಗೋಣ. ನಮ್ಮ ಪಾಪ ಬೇರೆ ತುಂಬ ಆಸೆ ಆಗ್ತಾ ಇದೆ, ನಾನಿಲ್ಲ ಎಲ್ಲ ಹೋಗ್ತಾ ಇದ್ದೀನಿ ಅವಳನ್ನು ಕರ್ಕೊಂಡು ಹೋಗ್ಬೇಕು ಅಂತ, ಬಟ್ ಮಳೆ ಬರ್ತಾ ಇದೆ, ಅವಳು ಹಿಂದೆಲ್ಲ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಅವಳಲ್ಲಿಂದ ನೋಡ್ತಾ ಇದ್ದೀವಿ ಅಜ್ಜಿ ಜೊತೆಗಿದ್ದಾಗಿ. ನೋಡಿ ಈ ಥರ ಒಂದು ದಾಸವಾಳಕ್ಕೆ ಬರುತ್ತೆ ರೆಡ್ ಕಲರ್, ಇದೆಲ್ಲ ಊರ ದಾಸವಾಳ ಅಂದರೆ ಲೋಕಲಲ್ಲಿ ಏನು ಸಿಗುತ್ತೆ ಅದು ಹೈಬ್ರಿಡ್ ದಾಸವಾಳ ಅಲ್ಲ. ನಿಮಗೆ ಸಿಕ್ಕಿಲ್ಲ ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು, ಹೈಬ್ರಿಡ್ ನರ್ಸರಿನಲ್ಲೆಲ್ಲ ಸಿಗುತ್ತೆ ಅಲ್ವಾ ಅದನ್ನು. ಬಟ್ ಆದಷ್ಟು ನಿಮ್ಮ ಲೋಕಲ್ ದಾಸವಾಳ ಏನಾದರೂ ಸಿಗುತ್ತೆ ಅಲ್ವಾ, ಈ ಊರ ಕಡೆ ಎಲ್ಲ ಬೆಳೀತಿದಲ್ವಾ ಹಂಗೆ ಈಸಿಯಾಗಿ ಬೆಳೆಯಬಹುದು, ಅದನ್ನು ತಗೊಳ್ಳಿ. ಆ್ಯಂಡ್ ದಾಸವಾಳದ್ದು ಸೊಪ್ಪು, ಸೊ ಅದನ್ನು ಕೂಡ ತೊಗೊಳ್ತಾ ಇದ್ದೀನಿ. ಒಂದು 10-15 ಇದ್ದರೆ ಸಾಕಾಗುತ್ತೆ, ಚೆನ್ನಾಗಿರೋದು. ಇವಾಗಂತೂ ಹುಳ ಎಲ್ಲ ಎಷ್ಟು ಬೇಕಾದರೂ ಇರುತ್ತೆ, ಅದು ನೋಡಿಕೊಂಡು ಚೆನ್ನಾಗಿರೋದನ್ನು ಕೊಯ್ಕೊಳ್ತಾ ಇದ್ದೀನಿ. ತುಂಬ ಎಳೆಯದಾಗಿರಬೇಕು, ಆ ಥರ ಎಲ್ಲ ಏನೂ ಇಲ್ಲ, ಚೆನ್ನಾಗಿ ಕ್ಲೀನಾಗಿರೋದನ್ನು ನೋಡಿ ತೊಗೊಂಡ್ರೆ ಸಾಕು. ಇದು ಮಾತ್ರ ಹೇರ್ ವಾಶ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ, ನಿಮಗೆ ಸ್ವಲ್ಪ ಲೋಳೆ ಜಾಸ್ತಿನೇ ಇರುತ್ತೆ ದಾಸವಾಳ ಸೊಪ್ಪಲ್ಲಿ, ಸೊ ಹಾಗಾಗಿ. ಬಟ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾನು ಮುಂಚೆ ಎಲ್ಲ ಅಂತಂದರೆ ವೀಕ್ಲಿ ಒನ್ಸ್ ಆದರೂ ಹಾಕ್ತಾ ಇದ್ದೆ, ಅಮ್ಮ ಕೂಡ ಹಾಕಿಸ್ತಾ ಇದ್ರು, ಇಲ್ಲ ಹಾಕ್ತಾ ಇದ್ರು ಅಮ್ಮನೇ. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ, ಟೈಮ್ ಆಗ್ತಾ ಇಲ್ಲ ನನಗೂ. ಬಟ್ ಹಾಗೆ ನನ್ನ ಕೂದಲು ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಹಾಗೆ ನೀವು ಕಂಟಿನ್ಯೂಸ್ ಆಗಿ ಹಾಕಿದ್ರಂತೂ ನಿಜವಾಗ್ಲೂ ವರ್ಕ್ ಆಗುತ್ತೆ ಇದು. ಇದು ಒಂದೇ ಹೂ ಸಿಕ್ತು ನಂಗೆ, ಸೊ ಹಂಗಾಗಿ ಒಂದೇ ಹೂವು ಇದೆ. ಇವಾಗಂತೂ ಮಳೆಗೆ ಅಷ್ಟೊಂದು ಹೂವು ಆಗೋದಿಲ್ಲ, ಇಲ್ಲೆಲ್ಲ ನೆರಳಿದೆ ತುಂಬ ಮರಗಳಿರೋದ್ರಿಂದ, ಇಲ್ಲ ಅಂತಂದರೆ ಸ್ವಲ್ಪ ಹೂವು ಆಗುತ್ತೆ. ಆ್ಯಂಡ್ ಇನ್ನೂ ಒಂದೇನಂದರೆ ಜಾಸ್ತಿ ನಿಮಗೆ ಕೋಲ್ಡ್ ಎಲ್ಲ ಇದ್ದರೆ ಹಾಕೋದಕ್ಕೆ ಹೋಗಬೇಡಿ, ಬಿಕಾಸ್ ಇದನ್ನ ತಂಪು. ಸೊ ಹಾಗಾಗಿ ಬಟ್ ನಂಗೆ ಅಷ್ಟೊಂದು ಕೋಲ್ಡ್ ಏನೂ ಇಲ್ಲ, ಇವಾಗ ಜಸ್ಟ್ ಗಂಟು ಒಂಚೂರು ಇದು ಕೋಲ್ಡ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಆ್ಯಂಡ್ ನಂಗೆ ಇದು ಅಭ್ಯಾಸ ಇದೆ ಮುಂಚೆಯಿಂದಾನು, ಸೊ ಹಾಗಾಗಿ ನಾನು ಇದನ್ನು ಹಾಕ್ತೀನಿ. ನಿಮಗೇನಾದರೂ ನೀವು ಫಸ್ಟ್ ಟೈಮ್ ಹಾಕ್ತಾ ಇದ್ರೆ ಕೋಲ್ಡ್ ಎಲ್ಲ ಇದ್ದರೆ ಹಾಕೋದಕ್ಕೆ ಹೋಗಬೇಡಿ, ಕೋಲ್ಡ್ ಎಲ್ಲ ಕಡಿಮೆ ಆದ ನಂತರ ಹಾಕ್ಕೊಳ್ಳಿ. ಓಕೆನಾ? ನನಗೆ ಇದು ಅಭ್ಯಾಸ ಇರೋದ್ರಿಂದ ನಾನು ಹಾಕ್ತಾ ಇದ್ದೀನಿ, ನಂಗೆ ಕೋಲ್ಡ್ ಕೂಡ ಕಡಿಮೆ ಆಗಿದೆ, ಗೊತ್ತಾಯಿತು ಅಲ್ವಾ? ಸೊ ನಾನು ಮುಂಚೆನೇ ಹೇಳ್ತಾ ಇರೋದು ಇದನ್ನು. ಹದಿನೈದರಿಂದ ಒಂದು 20 ಸೊಪ್ಪು ಇರ್ಬೋದು ಅಷ್ಟೇ. ಇಲ್ಲೊಂದು ತ್ರೋಣು, ವಾ ಇದು ನೋಡಿ ವೀಡಿಯೋ ಮಾಡಿ ತಿಂತಾರೆ. ಫ್ರೆಂಡ್ಸ್ ಇದನ್ನು ಇನ್ನು ನಾನು ಹೋಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ರುಬ್ಬಿದ್ದೀನಿ, ಸ್ವಲ್ಪ ತರ್ತರಿಯಾಗಿದ್ದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಬಟ್ಟೆನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಬೇಕು. ಸೊ ದಟ್ ಅದರ ಎಕ್ಸ್ಟ್ರಾಕ್ಟ್ ಮಾತ್ರ ಬರುತ್ತೆ, ನಿಮಗೆ ಸಿಪ್ಪೆ ಸೊಪ್ಪೆಲ್ಲ ಬರೋದಿಲ್ಲ. ಆವಾಗ ನಿಮಗೆ ವಾಶ್ ಮಾಡೋದಕ್ಕೂ ಈಸಿ ಆಗುತ್ತೆ ಹೇರ್ ವಾಶ್ ಮಾಡೋದಕ್ಕೆ, ಇಲ್ಲ ಅಂತಂದರೆ ತುಂಬ ಟೈಮ್ ಹಿಡಿಸುತ್ತೆ. ಸೊ ಅದಕ್ಕೋಸ್ಕರ ಒಂದು ತೆಳುವಾಗಿರೋ ಬಟ್ಟೆನಲ್ಲಿ ಹಾಕ್ಬಿಟ್ಟು ಹಿಂಡ್ಕೊಂಡ್ರೆ ಚೆನ್ನಾಗಾಗತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು, ಸೊ ಅವಾಗ ಚೆನ್ನಾಗಾಗತ್ತೆ. ಚೆನ್ನಾಗಿ ನೋಡಿ ಪಲ್ಪ್ ಮಾತ್ರ ತೊಗೊಂಬಂದಿದ್ದೀನಿ, ಸೊ ಇಷ್ಟು ಸಿಕ್ಕಿದೆ. ನನಗೆ ಒಂದು ಸ್ವಲ್ಪ ಬೇಕಂದರೆ ನೀರು ಹಾಕ್ಕೋಬೋದು, ಇದು ಸಾಕಾಗತ್ತೆ.
ಇದಕ್ಕೆ ಒಂದು ಸ್ವಲ್ಪ ಬೇಕಂದ್ರೆ ಅಲೋವೆರಾ ಜೆಲ್ಲು ಇಲ್ಲ ಅಂತಂದ್ರೆ ಪ್ಯೂರ್ ಅಲೋವೆರಾ ಪಲ್ಪ್ ಏನಿದೆ ಅದನ್ನ ಹಾಕೋಬಹುದು. ಒರಿಜಿನಲ್ ನಿಮ್ಗೆ ಗಿಡ ಇರತ್ತಲ್ವಾ ಅಲೋವೆರಾ, ಅದರದ್ದು ಎಕ್ಸ್ಟ್ರಾಕ್ಟ್ ಅನ್ನ ಒಂದು ಸ್ವಲ್ಪ ಅಲೋವೆರಾನ ಪಲ್ಪನ್ನ ಹಾಕೋಬಹುದು. ಬೇಡ ಅಂತಂದ್ರೆ ಹಂಗೇನೆ ಹಾಕೋಬಹುದು. ನಾನಿವತ್ತು ಹಾಗೇನೆ ಹಾಕ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಒಂದು ಬಟ್ಟೆನಲ್ಲಿ ಹಾಕ್ಬಿಟ್ಟು ಹಿಂಡ್ಕೊಂಡ್ರೆ ಇದು ಈ ಕಾಯಿ ಹಲ್ಲು ಎಲ್ಲ ತೆಗೆಯೋರಿಗೆ ಗೊತ್ತಿರತ್ತೆ. ಬಟ್ಟೆನಲ್ಲಿ ಹಾಕ್ಬಿಟ್ಟು ಹಿಂಡ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ. ಹಂಗಂದ್ಬಿಟ್ಟು ನೀವು ಜಾಲರಿನಲ್ಲಿ ಹಾಕ್ಬಿಟ್ಟು ತೆಗೆದುಕೋದ್ರೆ ಬರೋದಿಲ್ಲ, ಬಟ್ಟೆನಲ್ಲಿ ಹಾಕ್ಬಿಟ್ಟು ಹಿಂಡಬೇಕು. ಸೊ ಈ ಥರ ಬಂದಿದೆ. ಈಸಿಯಾಗಿ ವಾಶ್ ಮಾಡ್ಕೋಬೋದು ಹಿಂಗೆ ಮಾಡಿದ್ರೆ, ಇಲ್ಲ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ, ತುಂಬ ಟೈಮ್ ಹಿಡ್ಸತ್ತೆ. ಇದನ್ನು ಅಪ್ಲೈ ಮಾಡ್ತೀನಿ ನಾನು ಫುಲ್ಲು. ಮನೆ ಒಳಗಡೆ ಹೋದ್ರೆ ಎಲ್ಲ ಬೀಳತ್ತೆ, ಸೊ ಹಂಗಾಗಿ ಹೊರಗಡೆ ನಿಂತ್ಬಿಟ್ಟು ಅಪ್ಲೈ ಮಾಡೋಣ ಅಂತ. ಫ್ರೆಂಡ್ಸ್, ಇದನ್ನು ಇವಾಗ ಅಪ್ಲೈ ಮಾಡ್ತೀನಿ ನಾನು. ಸ್ವಲ್ಪ ಸ್ವಲ್ಪನೇ ಬಲ್ಕ್ ಮಾಡಿಕೊಂಡು ಅಪ್ಲೈ ಮಾಡಬೇಕು. ಸಖತ್ತಾಗಿ ಎಣ್ಣೆ ಹಾಕಿದ್ದಾರೆ, ಸ್ವಲ್ಪ ಸ್ವಲ್ಪ ಎಣ್ಣೆ ಇದೆ. ಸೊ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಾನು. ಅಪ್ಲೈ ಮಾಡಾಯಿತು, ಸ್ವಲ್ಪ ಅದು ಡ್ರೈ ಆದ ನಂತರ ಒಳಗಡೆ ಹೋಗ್ತೀನಿ, ಇಲ್ಲಾಂತಂದರೆ ಅದೆಲ್ಲ ಬೀಳತ್ತೆ ಆಮೇಲೆ. ಆ್ಯಂಡ್ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ವಾಶ್ ಮಾಡ್ತೀನಿ. ಸೊ ಚೆನ್ನಾಗಾಗುತ್ತೆ, ಕೂದಲು ತುಂಬ ಸಿಲ್ಕಿಯಾಗಿ ಆಗುತ್ತೆ ಕೂಡ, ಬ್ಲ್ಯಾಕ್ ಆ್ಯಂಡ್ ಶೈನಿ ಆಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ವೀಕ್ಲಿ ಒನ್ಸ್ ಇಲ್ಲ 15 days once ಇದನ್ನು ಟ್ರೈ ಮಾಡ್ಬೋದು ಹೇರ್ ಪ್ಯಾಕನ್ನು. ಆ್ಯಂಡ್ ಅದೇ ನಾನು ಹೇಳಿದ್ನಲ್ವಾ, ಸ್ವಲ್ಪ ಕೋಲ್ಡ್ ಎಲ್ಲ ಇದ್ದರೆ ಅವಾಯ್ಡ್ ಮಾಡ್ಬೋದು ಮಾಡಿ, ಇಲ್ಲಾಂತಂದ್ರೆ ಆರಾಮ್ಸ್ ಹಾಕ್ಕೋಬೋದು. ನಿಮ್ಗೆ ಅಭ್ಯಾಸ ಇದ್ರಂತೂ ಏನೂ ಆಗೋದಿಲ್ಲ, ಅಭ್ಯಾಸ ಇದ್ದರೆ ನಮ್ಮ ಮುಂದೆ ಹಾಕ್ಕೊಳ್ಳಿ. ನೀವು ಬರೀ ಸ್ಕ್ಯಾಲ್ಪ್ ಮಾತ್ರ ಅಲ್ಲ, ಕೂದಲುಗೂ ಹಾಕ್ಕೊಳ್ಳಿ ಆದಷ್ಟು. ಸೊ ದಟ್ ಅದು ಚೆನ್ನಾಗಿರುತ್ತೆ, ಕೂದಲು ಕೂಡ ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ. ಓಕೆನಾ? ಸೊ ಇದಿಷ್ಟು. ಇನ್ನು ಮಳೆ ಬರುತ್ತೆ, ಸೊ ಬೇಗ ಒಳಗಡೆ ಹೋಗ್ಬೇಕು, ಇಲ್ಲ ಅಂತಂದರೆ ಮಳೆ ಬಂದುಬಿಡುತ್ತೆ. ಕೈಯೆಲ್ಲ ವಾಶ್ ಮಾಡಿ ಹೋಗೋಣ, ಬನ್ನಿ. ಆಮೇಲೆ ಮತ್ತೆ ಹೇ ವಾಶ್ ಆದ ನಂತರ ಸಿಗ್ತೀನಿ ನಾನು. ಸೊ ಇವಳು ರಿಯಾಕ್ಷನ್ ನೋಡಿ. ಅಮ್ಮೇಲಿ ಮಗಳು, ಅಮ್ಮೇಲಿ ಹಾಯ್ ಹಾಯ್ ಮಾಡು. ಹಾ, ವೆರಿ ಗುಡ್, ಕ್ಲಾಪ್ಸ್. ಫ್ರೆಂಡ್ಸ್, ಹಾಗೇನೆ ನಾನು ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವ ನನ್ನ ಹೇರ್ ಕೇರ್ ರುಟೀನು? ನಾನು ಇದನ್ನು ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಬಿಕಾಸ್ ನಂಗೆ ಟೈಮ್ ಆಗ್ತಾ ಇಲ್ಲ. ಅದರ್ವೈಸ್ ಇದು ತುಂಬ ಹೆಲ್ಪ್ ಆಗುತ್ತೆ. ಮುಂಚೆಯೆಲ್ಲ ನಾವು ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಹಾಕ್ತಾ ಇದ್ದೀವಿ ಅಂತಂದರೆ ವೀಕ್ಲಿ ಒನ್ಸ್ ಅಂತೂ ಫಿಕ್ಸ್ ಯೂಶ್ವಲಿ ಹಾಕ್ತಾನೆ ಇದ್ವಿ. ಸೊ ಕೂದಲು ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು. ನಿಮ್ಗೆ ಟೈಮ್ ಇದ್ದರೆ ಖಂಡಿತವಾಗ್ಲೂ ಇದನ್ನು ಫಾಲೋ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹಾಗೆ ನೋಡ್ತಾ ಇದ್ದೀರಲ್ಲ ಪಾಪು ಇಲ್ಲಿ ಅಜ್ಜಿ ಜೊತೆ ಆಟ ಆಡ್ತಾ ಇರೋದು. ಸೊ ಇದು ತುಂಬ ಇಷ್ಟ ಆಗುತ್ತೆ ಅವಳಿಗೆ, ಈ ಥರ ಎಲ್ಲ ಆಟ ಆಡೋದು. ಆ್ಯಂಡ್ ಹಾಗೆ ಮಳೆ ಕೂಡ ಜೋರಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಮತ್ತೆ. ಸೊ ಒಳಗಡೆ ಬಂದಿದ್ದೀವಿ ಇವಾಗ ಮನೆ ಒಳಗಡೆ. ಆ್ಯಂಡ್ ಬನ್ನಿ, ಇವತ್ತು ಹೇಗಿರುತ್ತೆ ನೋಡೋಣ. ಈ ವ್ಲಾಗ್ ಕೂಡ ಮೇ ಬಿ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ. ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.